ಹಾನಗಲ್ಲಲ್ಲಿ ಬಿಜೆಪಿಗೆ ಯಾಕೆ ಹಿನ್ನಡೆ ಆಯಿತೋ ಗೊತ್ತಿಲ್ಲ ಸಿದ್ದರಾಮಯ್ಯ ಗೆದ್ದಿದೆವೆ ಅಂತ ಹೆಗ್ಗುವ ಅವಶ್ಯಕತೆಯೂ ಕೂಡ ಇಲ್ಲ ಬೈಎಲೆಕ್ಷನ್ ಮುಂದಿನ ಚುನಾವಣೆಯ ದಿಕ್ಸೂಚಿ ಕೂಡ ಅಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ ನಾಯಕತ್ವದ ಪ್ರಶ್ನೆ ಇಲ್ಲಿ ಉದ್ಭವವೇ ಆಗೋದಿಲ್ಲ ಹಾನಗಲ್ಲಲ್ಲಿ ಬಿಜೆಪಿಗೆ ಯಾಕೆ ಹಿನ್ನಡೆ ಆಯಿತೋ ಗೊತ್ತಾಗ್ತಾ ಇಲ್ಲ ಸಿದ್ದರಾಮಯ್ಯ ನಾವು ಗೆದ್ದಿದೀವಿ ಅಂತ ಹೇಳಿ ಹಿಕ್ಕುವಂತ ಅವಶ್ಯಕತೆಯೂ ಕೂಡ ಇಲ್ಲ ಯಾಕೆಂದ್ರೆ ಬೈ ಎಲೆಕ್ಷನ್ ಇದೆಯಲ್ಲ ಇದು ಮುಂದಿನ ಚುನಾವಣೆಯ ದಿಕ್ಸೂಚಿ ಅಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಎಂ ಬೊಮ್ಮಾಯಿ ನಾಯಕತ್ವದ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಯಾಕಂದ್ರೆ ಇದು ನಾವು ಸಾಮೂಹಿಕ ನಾಯಕತ್ವದ ಅಡಿಯಲ್ಲಿ ಗೆದ್ದಿರುವಂತ ಚುನಾವಣೆ ನಾವೆಲ್ಲರೂ ಕೂಡ ಇದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀವಿ ಕೇವಲ ಮುಖ್ಯಮಂತ್ರಿಗಳ ಮೇಲೆ ಬ್ಲೇಮ್ ಮಾಡುವಂತದ್ದು ಸರಿಯಲ್ಲ ಸೋಲು ಗೆಲುವು ಸಮಾನವಾಗಿ ಹಂಚಿಕೊಂಡಿದ್ದೀವಿ ಮುಂದೆ ಎಲ್ಲರೂ ಒಟ್ಟಾಗಿ ಪಕ್ಷವನ್ನ ಬಲಪಡಿಸುತ್ತೀವಿ ಹಾನಗಲ್ ಸೋಲಿನ ಬಗ್ಗೆ ಕುಳಿತು ಚರ್ಚೆಯನ್ನ ಮಾಡ್ತೀವಿ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿತ್ತು ಈ ಉಪಚುನಾವಣೆಯ ಕಾವು ಕಳೆದ 15 20 ದಿನಗಳಿಂದ ತಾರಕಕ್ಕೇರಿತ್ತು ಇವತ್ತು ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬಿದ್ದಿದೆ ಎರಡು ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಒಂದು ಕ್ಷೇತ್ರದಲ್ಲಿ ಸಿಂದಗಿಯಲ್ಲಿ ಬಿಜೆಪಿ ಗೆದ್ದಿದ್ರೆ ಹಾನಗಲ್ಲಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಎಲ್ಲಿ ಗೆಲ್ಲಬೇಕಾಗಿತ್ತು ಅಲ್ಲಿ ಬಿಜೆಪಿ ಗೆದ್ದಿಲ್ಲ ಹಾನಗಲ್ ಈಗಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸ್ವಕ್ಷೇತ್ರ ಅಲ್ಲಿ ಗೆಲ್ಲಬೇಕಾಗಿತ್ತು ಆದರೆ ಗೆದ್ದಿಲ್ಲ ಇದು ಮುಖ್ಯಮಂತ್ರಿಗಳಿಗೆ ಹಿನ್ನಡೆಯೋ ಅಥವಾ ಈ ಸರ್ಕಾರಕ್ಕೆ ಹಿನ್ನಡೆಯೋ ಈ ಇಡೀ ಚುನಾವಣೆ ಈ ಎರಡು ಉಪಚುನಾವಣೆಗಳು ಮುಂದೆ ನಡೆಯುವಂತ ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳಿ ಹೇಳಲಾಗ್ತಾ ಇತ್ತು ಇದರ ಫಲಿತಾಂಶವನ್ನು ನೋಡಿಕೊಂಡು ಮುಂದೆ ವಿಧಾನಸಭಾ ಚುನಾವಣೆ 2023 ರಲ್ಲಿ ನಡೆಯತ್ತಲ್ಲ ಆ ಚುನಾವಣೆ ಹೇಗೆ ನಡೆಯಬಹುದು ಅಂತ ಹೇಳಿ ಇದನ್ನ ದಿಕ್ಸೂಚಿ ಅಂತ ಹೇಳಿ ಹೇಳಲಾಗಿತ್ತು ಆದರೆ ಇದಕ್ಕೆ ಯಡಿಯೂರಪ್ಪನವರು ಇವತ್ತು ಮಾತನಾಡಿದ್ದಾರೆ ಏನು ಮಾತಾಡಿದ್ರು ನೋಡ್ಕೊ ಬನ್ನಿ ನಮ್ಮ ನಿರೀಕ್ಷೆ ಮೀರಿ ರಮೇಶ್ ಕೃಷ್ಣರ ಅವರು 30,000 ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದಿದ್ದಾರೆ ಅದಕ್ಕಾಗಿ ಆ ಕ್ಷೇತ್ರದ ಮತದಾರರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಬಹಳ ದೊಡ್ಡ ಅಂತರದಲ್ಲಿ ರಮೇಶ್ ಕೃಷ್ಣರ ಅವರು ಗೆದ್ದಿದ್ದಾರೆ ಆನ್ಲೈನ್ನಲ್ಲಿ ಶಿವರಾಜ್ ಸಜ್ಜನ್ ಅವರು ಸುಮಾರು 7598 ಹಿನ್ನಡೆ ಆಗಿದೆ ಅಂತ ಇರುವಂತ ಇದ್ರೆ ಮಾಹಿತಿ ನಾವು ಆನ್ಲೈನ್ನಲ್ಲಿ ಈ ರೀತಿ ಹಿನ್ನಡೆ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದರೆ ವಾತಾವರಣ ತುಂಬ ನಮಗೆ ಅನುಕೂಲಕರವಾಗಿತ್ತು ಯಾಕೆ ಈ ರೀತಿ ಹಿನ್ನಡೆ ಆಗಿದೆ ಅನ್ನೋದನ್ನು ಪಕ್ಷದ ಪ್ರಮುಖರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಎಲ್ಲಿ ಕೊರತೆಯಾಗಿದೆ ಸರಿಪಡಿಸುವಂಥ ಪ್ರಯತ್ನ ಮಾಡ್ತೇವೆ ಇವತ್ತು ಕಾಂಗ್ರೆಸ್ನವರು ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತ ಹಿಗ್ಗುವಂಥ ಅಗತ್ಯ ಇಲ್ಲ 100 ಕ್ಕೆ 100 ಬರುವಂಥ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 140 ಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಆ ಬಗ್ಗೆ ಯಾವುದೇ ಅನುಮಾನ ಬೇಡ ಯಾವುದೋ ಒಂದು ಯಾವುದೋ ಇನ್ನೇ ಕಾರಣಕ್ಕಾಗಿ ಆನ್ಗಲ್ನಲ್ಲಿ ಹಿನ್ನಡೆ ಆಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಬೀಗುವಂಥ ಅಗತ್ಯ ಇಲ್ಲ ಜನ ಬರುವಂಥ ದಿವಸಗಳಲ್ಲಿ ತೀರ್ಮಾನವನ್ನು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ ನಾನು ಬರುವಂಥ ಇನ್ನೊಂದು 15-20 ದಿವಸ ಬಿಟ್ಟ ಮೇಲೆ ಪ್ರತಿ ಜಿಲ್ಲೆಗೆ ಹೋಗಿ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನು ಮಾಡಿ ಪಕ್ಷವನ್ನು ಬಲಪಡಿಸೋ ಕೂಡ ವಿಶೇಷವಾದ ಗಮನವನ್ನು ಕೊಡ್ತೇನೆ ಅನ್ನೋ ಭರವಸೆಯನ್ನು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೆ